ಗೂಗಲ್ ಮಾಡ್ಬಿಡ್ತಾರಪ್ಪ. ಅಲ್ಲಿ ನೋಡಲಿ ಯಾಕೋ ಹಾಕೊಂಡಿದೀವಿ ಕಂಟೆಂಟ್ ಅಲ್ಲಿ ನಾವು. ದೊಡ್ಡ ಕಂಪ್ನಿ ಈ ತರ ಮಿಸ್ಟೇಕ್ ಮಾಡಲ್ಲ. ಬ್ಯಾಂಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಯಾರ ಹತ್ರ ಮಾಡ್ಬೇಕು ಅವ್ರ ಹತ್ರ ಮಾಡ್ಬೇಕು. ಬೇಕಾಗಿಲ್ಲ ಫೋನ್ ಕಟ್ ಮಾಡು, ನಾನ್ ಸೀರಿಯಸ್ ಆಗಕ್ಕೆ ಮತ್ತೆ. ಲೆಫ್ಟ್ ಕಂಟ್ರೋಲ್ ಲೆಫ್ಟ್ ಟ್ರಾನ್ಸ್ಫರ್ ಹೇಳಿದ್ರು ಪರ್ಫೆಕ್ಟ್ ಇದ್ದಾರೆ. ಇದಕ್ಕೆ ನಾನು ಟ್ರಾನ್ಸ್ಫರ್ ಲೆಫ್ಟ್. ಸಾರಿ ಗೈಸ್, ನಾನು ಅದಕ್ಕೂ ಮುಂಚೆ ಸಾರಿ ಗೈಸ್, ಇದಕ್ಕೆ ನಾನು ಈ ರೌಂಡ್ ನ ಕ್ಯಾನ್ಸಲ್ ಮಾಡ್ತಾ ಇದೀನಿ. ಸಿರಿ ಅವರೇ, ನಾನು ನಿಮ್ಮ ಕ್ಯಾಮೆರಾಲ್ ನೋಡಿದೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋರೇನಿ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ಹೊಸ ಕಂಟೆಂಟ್ಗೆ ಸ್ವಾಗತ. ಸೊ ಈ ಕಂಟೆಂಟ್ ಅಲ್ಲಿ ನಾವೇನಪ್ಪ ಮಾಡ್ತಾ ಇದೀವಿ ಅಂದ್ರೆ, ಗೆಸ್ ದ ಲೋಗೋಸ್ ಅನ್ನೋ ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ಸೊ ಇದು ಯಾವ ತರ ಇರುತ್ತೆ, ಯಾವ ತರ ಲೋಗೋ ಗೆಸ್ ಮಾಡ್ತಾ ಇರ್ತಾರೆ ಅಂತ ಬನ್ನಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವಿಡಿಯೋ ಅಲ್ಲಿ ಒಂದು ಕಂಟೆಂಟ್ ಅಲ್ಲಿ ಟೋಟಲ್ ಆಫ್ 3 rounds ಇರ್ತಾ ಇರತ್ತೆ. ಸೊ ರೌಂಡ್ 1 ಅಲ್ಲಿ ಹೆಂಗಪ್ಪ ಅಂದ್ರೆ, ನಾನು ಕೆಲವೊಂದು ಬ್ರ್ಯಾಂಡ್ ಲೋಗೋಸ್ ತೋರಿಸ್ತಾ ಇರ್ತೀನಿ ನಮ್ಮ ಕ್ರಿಯೇಟರ್ಸ್. ಸೊ ಅವರು ಕರೆಕ್ಟ್ ಆಗಿ ಆ ಬ್ರ್ಯಾಂಡ್ ಯಾವುದು ಅಂತ ಆ ಬ್ರ್ಯಾಂಡ್ ನ ಹೆಸರು ಹೇಳಬೇಕು ಫುಲ್ ಆಗಿ. ಹಾಗೆ ರೌಂಡ್ 2 ಅಲ್ಲಿ ನೋಡಕ್ ಹೋದ್ರೆ ನಿಮ್ಗೆ ಇದರಲ್ಲಿ ನಮ್ಗೆ ಓಜಿ ಗೇಮ್ಸ್ 90s ಟೈಮ್ ಇಂದ ಯಾವ್ಯಾವ ಗೇಮ್ಸ್ ಇತ್ತು, ಸೊ ಆ ಗೇಮ್ಸ್ ನ ಲೋಗೋಸ್ ತೋರಿಸ್ತಾ ಇರ್ತೀನಿ. ಆ ಗೇಮ್ ನಿಮ್ನ ಎಕ್ಸಾಕ್ಟ್ ಆಗಿ ಹೇಳ್ಬೇಕು. ಸೊ ಈ 2 rounds ಅಲ್ಲೂ ಅಷ್ಟೇ, ಪ್ರತಿ ಒಂದು ಆನ್ಸರ್ಗೂ ಒಂದೊಂದು ಪಾಯಿಂಟ್ ಸಿಗ್ತಾ ಇರತ್ತೆ. ಅಂಡ್ 3rd round ಅಲ್ಲಿ ಏನಪ್ಪಾ ಅಂದ್ರೆ, ಇದರಲ್ಲಿ ಒಂದೇ ಬ್ರ್ಯಾಂಡ್ ದು 2 different ಲೋಗೋಸ್ ತೋರಿಸ್ತೀವಿ. ಅಂದ್ರೆ ಸೇಮ್ ಬ್ರ್ಯಾಂಡ್ ಇರುತ್ತೆ, ಬ್ರ್ಯಾಂಡ್ ಕಡೆಯಿಂದ ಏನ್ ಲೋಗೋ ಬಂದಿರತ್ತೆ ಅದು ಇರ್ತಾ ಇರತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ ನಮ್ಮ ಎಡಿಟರ್ ಬೀಸ್ಟ್, ಸೊ ಅವನು ಒಂದು ಲೋಗೋಲಿ ಸ್ವಲ್ಪ ಕಿತಾಪತಿ ಮಾಡಿರ್ತಾನೆ. ಆ ಕಿತಾಪತಿ ಲೋಗೋನು ಇಟ್ಟಿರ್ತೀವಿ. 2 logo ನೋಡ್ಬಿಟ್ಟು ಯಾವ್ದು ಕರೆಕ್ಟ್ ಲೋಗೋ ಅಂತ ಗೆಸ್ ಮಾಡ್ಬೇಕಾಗತ್ತೆ. ಸೊ ಈ ರೌಂಡ್ ಅಲ್ಲಿ ಏನಪ್ಪಾ ಇನ್ನೊಂದು ಡಿಫ್ರೆನ್ಸ್ ಅಂದ್ರೆ, ಕರೆಕ್ಟ್ ಆಗಿ ಹೇಳಿದ್ರೆ 1 point ಸಿಗ್ತಾ ಇರತ್ತೆ, ಅಕಸ್ಮಾತ್ ಏನಾದ್ರು ಬಜರ್ ಹೊತ್ಬಿಟ್ಟು ಅವರು ಮಿಸ್ಸಾಗಿ ರಾಂಗ್ ಹೇಳಿದ್ರೆ -2 ಆಗ್ತಾ ಇರತ್ತೆ. ಸೊ ಇಲ್ಲೇ ಎಷ್ಟೊಂದ್ ಜನ ಸಿಗಾಕೊಳ್ಳೋದು. ಸೊ ಬನ್ನಿ, ಈ 2 ತಂಡದಲ್ಲಿ ಯಾರು ಗೆಲ್ತಾರೆ ನೋಡೋಣ. ಆರ್ಟ್ ವೈಸಸ್ ಕೂಲ್. ಸೊ ಈಗ ಆರ್ಟ್ ಗೆಲ್ಲುತ್ತಾ ಕೂಲ್ ಗೆಲ್ಲುತ್ತಾ ನೋಡೋಣ. ಎಂಡಲ್ ಅಂತೂ ಕ್ರೇಜಿ ಡೇರ್ ಇದೆ. ಸೊ ಆದ್ರೂ ನೋಡೋಣ, ವಿಡಿಯೋ ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ ಡೇರ್ ಏನು. ಈಗ ಮೇನ್ ಏನಂದ್ರೆ, ನಾನು ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೌಂಡ್ ಯಾವ ತರ ಇರುತ್ತೆ ಏನು ಅಂತ. ಸೊ ರೌಂಡ್ 1 ಬಂದ್ಬಿಟ್ಟು ಬೇಸಿಕ್ಲಿ 8 logo ಇರುತ್ತೆ ಪರ್ ಟೀಮ್, 4 logo ಇರುತ್ತೆ. ಅದನ್ನ ರ್ಯಾಂಡಮ್ ಗೆಸ್ಸರ್ ಅಲ್ಲಿ ಸೆಲೆಕ್ಟ್ ಮಾಡೋಣ. ಫಸ್ಟ್ ಯಾರಿಗೆ ಹೋಗುತ್ತೆ ಅಂತ, 1 logo ಇವ್ರಿಗಂದ್ರೆ, ಇನ್ನೊಂದು ಲೋಗೋ ಕೂಲ್ ಗ್ಯಾಂಗ್ ಅಂದ್ರೆ, 1 logo ಆಟ್ ಗ್ಯಾಂಗ್ ಆಗಿರುತ್ತೆ. ಗೆಸ್ ಮಾಡ್ಬೇಕು ನೀವು, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ 1 point, ತಪ್ಪೇನು ಮಾಡಿದ್ರೆ ಮೈನಸ್ ಗಿನೆಸ್ ಎಲ್ಲ ಏನೂ ಇಲ್ಲ. ಯಾರು ಜಾಸ್ತಿ ಲೀಸ್ಟ್ ಅಲ್ಲಿ ಇರ್ತೀರ, ಸೊ ಅವರು 3 ಜನನು 3 different ಡೇರ್ಸ್ ಮಾಡ್ಬೇಕಾಗತ್ತೆ ಲಾಸ್ಟ್ ಅಲ್ಲಿ. ಮತ್ತೆ ಓಕೆ, ಫಸ್ಟ್ ಲೋಗೋ ಶೋ ಮಾಡ್ತೀನಿ ಈಗ. ಇದು ಯಾವ ಲೋಗೋ ಅಂತ ಹೇಳಿ, ಯಾವ ಬ್ರ್ಯಾಂಡ್ ಲೋಗೋ? ಬ್ರ್ಯಾಂಡ್ ಲೋಗೋನಾ? ಇಮೋಜಿ ತರ ಇದೆ. ಇಮೋಜಿ ಅಲ್ಲ, ಇದೊಂದು ಬ್ರ್ಯಾಂಡ್ ಲೋಗೋ. ಹೌದು. ಸೊ ಯಾವ ಬ್ರ್ಯಾಂಡ್ ಇದು? ಹಾಟ್ ಗ್ಯಾಂಗ್ ಕಿಟ್ಟಿ. ಹಲೋ ಕಿಟ್ಟಿ ಅಕ್ಕನಾ? ಹಲೋ ಕಿಟ್ಟಿ. ಹಲೋ ಕಿಟ್ಟಿ, ಎಸ್ ನೆಕ್ಸ್ಟ್ ಲೋಗೋ ಬರ್ತಿದೆ ನೋಡಿ, ಕೂಲ್ ಗ್ಯಾಂಗ್ ಇದು. ನಿಮ್ಗೂ 1 point ಆಯ್ತು, ಇಬ್ರು 1 point ಎಲ್ಲ ಕರೆಕ್ಟ್ ಗೆಸ್ ಮಾಡ್ತಾರ. ನನಗೆ ಗೊತ್ತಿರೋ ತರ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಮೇ ಬಿ ಸಿಗಾಕೊಂಬೋದು. ಫಸ್ಟ್ ರೌಂಡ್ ಅಂತೂ ಎಲ್ಲ ಗೆಸ್ ಮಾಡ್ತೀರಾ. ಸೊ ಈಗ 3rd logo ಬರ್ತಿದೆ ಹಾಟ್ ಗ್ಯಾಂಗ್ಗೆ, ಕಾಣಿಸ್ತೈತಾ? ಇದ್ರದ್ದು ಫುಲ್ ಹೆಸರು ನನಗೆ ಹೇಳಬೇಕು. ಅವ್ರ ಮುಖಗಳು ನೋಡ್ತಾರೆ, ಓದ್ಬಿಡು ಅಲ್ಲಿ ಅಥ್ಲೆಟಿಕ್ಸ್30 seconds ಸರಿ ಬಿಡಿ. ಓಕೆ, ಟೈಮ್ಸ್ ಅಪ್ ಟೈಮ್ಸ್ ಅಪ್. ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಆರ್ಟ್ಸ್. ಅಯ್ಯೋ ಲೈಕ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ ಅನ್ಕೊಂಡಿದ್ದೆ, ಬಟ್ ಓಕೆ
ನೆಕ್ಸ್ಟ್ ಲೋಗೋ ಈಗ ಕೂಲ್ ಗ್ಯಾಂಗ್ ಗೆ ಒಳ್ಳೆ ಚಾನ್ಸ್ ರೀಡ್ ಮಾಡಕ್ಕೆ ನೋಡ್ರಿ. ಸೊ ನೆಕ್ಸ್ಟ್ ಲೋಗೋ ಈಗ ಆಟ ಗ್ಯಾಂಗ್ ಗೆ ಲೆಟ್ಸ್ ಗೋ. ಇಷ್ಟೊಂದು ಈಸಿ ಮಾಡ್ಬಿಟ್ಟಿದೀನಿ ಅನಿಸ್ತೈತೆ ಗುರು ಇವಾಗ ನೋಡಿದ್ರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಬೀಚ್ ಕೊಟ್ಟಿದ್ ಲೋಗು. ಬ್ರೋ ಆಕ್ಚುಲಿ ಫ್ಲೆಕ್ಸ್ ನಿನಗೆ ಗೊತ್ತಿರ್ಬೇಕು ಈ ಲೋಗೋ ಹೇಳ್ಬೇಕಾದ್ರೆ ಆಟ್ ಗ್ಯಾಂಗ್ ಅವರು ಇನ್ನ ಎರಡೇ ಪಾಯಿಂಟ್ಸ್ ಅಲ್ಲಿ ಇದಾರೆ, ಕೂಲ್ ಗ್ಯಾಂಗ್ ಅವರು ಮೂರು ಪಾಯಿಂಟ್ಸ್. ನೆಕ್ಸ್ಟ್ ಲೋಗೋ ಫಾರ್ ಕೂಲ್ ಗ್ಯಾಂಗ್. ಸರಿ ಗುರು, ಹೆಂಗು ಜೈ ಹೆಂಗು ಲೀಡಲ್ಲಿ ಇದ್ವಿ ಗುಚಿ. ಬೇಜಾರಿಲ್ಲ ಬೇಜಾರಿಲ್ಲ. ಕರೆಕ್ಟ್ ಆನ್ಸರ್. ಮಧ್ಯದಲ್ಲಿ ರೌಂಡ್ ಒನ್ ಮುಗಿದಿದೆ, ನಾಲ್ಕು ಪಾಯಿಂಟ್ ಕೂಲ್ ಅವ್ರಿಗೆ, ಎರಡು ಪಾಯಿಂಟ್ ಆಟ್ ಅವ್ರಿಗೆ. ಸೊ ನೆಕ್ಸ್ಟ್ ಇವಾಗ ರೌಂಡ್ ಟೂ ಏನ್ ಬರ್ತಿದೆ ಅಲ್ಲ, ಓಜಿ ಗೇಮ್ಸ್ ಲೋಗೋ ತೋರಿಸ್ತೀನಿ, ಓಕೆನಾ? ಸೊ ಆ ಗೇಮ್ ಯಾವುದು ಅಂತ ಹೇಳಬೇಕು ನೀವು. ರೆಡಿನಾ ಗೈಸ್, ರೌಂಡ್ ಟೂ ಶುರು ಮಾಡೋಣ. ಅಂಡ್ ಫಸ್ಟ್ ಲೋಗೋ ಕೂಲ್ ಗ್ಯಾಂಗ್ ಅವ್ರಿಗೆ. ಚಲೋ ಹೇಳ್ರಿ, ಕಷ್ಟ ಆಗುತ್ತೆ ಅನ್ಕೊಂಡಿದ್ದೆ ಗುರು. ಓಕೆ ಕರೆಕ್ಟು, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಗೇಮ್ ಯಾವ್ದಂತ ಗೊತ್ತಿರಲಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಈಗ ಹಾಟ್ ಗ್ಯಾಂಗ್ ನಿಮಗೆ ನೋಡಿ, ಕ್ಲೀನಿಂಗ್ ನೋಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು. ಓಕೆ ಚಲೋ, ಒಂದ್ ಒನ್ ಪಾಯಿಂಟ್ ಈಚ್ ಸೆಕೆಂಡ್ ರೌಂಡ್ ಅಲ್ಲಿ. ಸೊ ತರ್ಡ್ ಲೋಗೋ ತೋರಿಸ್ತೀನಿ. ನಾನು ನೆಕ್ಸ್ಟ್ ಲೋಗೋ ನಿಮ್ಗೂ ಈಸಿನೇ ಕೊಟ್ಟಿರೋದು ಆ ತರ ನೋಡಕ್ ಹೋದ್ರೆ, ನಿಮ್ಗೆ ಎರಡು ಅವ್ರಿಗೆ ಎರಡು. ಸೊ ಈಗ ಕೂಲ್ ಗ್ಯಾಂಗ್ಗೆ ಆಟ ಕೂಲ್. ಸರಿ, ನಿನ್ನ ಯಾಕೋ ಹಾಕೊಂಡಿದ್ವಿ ಕಂಟೆಂಟ್ ಅಲ್ಲಿ ನಾವು. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ನೆಕ್ಸ್ಟ್ ಹೇಳ್ಬಿಡಿ. ಆಪೋಸಿಟ್ ಟೀಮ್ ಮೋಟಿವೇಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ಬಿಡೋಣ. 8th logo for team hot gang. 8 ಬೇರೆ ತರನು ಇತ್ತು ಲೋಗೋ, ಸೊ ಅದಕ್ಕೆ ಹಾಕಿದ್ದೆ. ಓಕೆ ಕೂಲ್ ಗ್ಯಾಂಗ್ ಅವರಿಗೆ ನೆಕ್ಸ್ಟ್ logo. Is it easy guys? 4 to 4. Easy guys. Okay. One sided idu. So first round second round eradrallunu nama cool gang avaru sakata cool aga answer maadi lead alli idare. Noda nanage inna ondu question ide art gang avarge. So adu heltara illwa nodana. Bani next logo for art gang. Nodi agle yosse maartava avaru. Ram a plan was a zombie. Zombie game. Kata zombies. Okay, perfect. Like true gamers anta illi irorella ಪ್ರಾಪರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀರಾ ಎಲ್ಲ. ಲೈಕ್ ಎಂಟು ಕೆಂಟ್ ಲೋಗೋನು ಕ್ಲೀನಿಗೆ ಗೆಸ್ ಮಾಡೋರಂತೆ. ನಾನು ಎಲ್ಲೋ ಅನ್ಕೊಂಡೆ ಈ ಪ್ಲಾಂಟ್ ವೈಸ್ ಜೋಂಬಿಲಿ ಆ ರೋಡ್ ರ್ಯಾಶ್ ಅಲ್ಲಿ ಸ್ವಲ್ಪ ತಗ್ಲಾಕೋಬಹುದು ಅಂತ. ಎರಡು ರೌಂಡ್ ಮುಗ್ದೋಯ್ತು, ಇವಾಗ ಮೇನ್ ರೌಂಡ್ ಇರೋದೇ ಇದೆ, ಥರ್ಡ್ ರೌಂಡು. ಸೊ ಇದ್ರಲ್ಲಿ ಏನಂದ್ರೆ ಸೇಮ್ ಬ್ರ್ಯಾಂಡ್ಸ್ದು ಎರಡು ಡಿಫ್ರೆಂಟ್ ಲೋಗೋಸ್ ತೋರಿಸ್ತೀವಿ. ಒಂದು ಬ್ರ್ಯಾಂಡ್ ಡಿಸೈನರ್ ಏನಿದಾನೆ ಅವ್ನು ಕ್ರಿಯೇಟ್ ಮಾಡಿರೋದು, ಇನ್ನೊಂದು ಸೋವರಿನ್ ಡಿಸೈನರ್ ಏನಿದಾನೆ ಅವ್ನು ಕ್ರಿಯೇಟ್ ಮಾಡಿರೋದು.
ಬೀಸ್ಟ್ ಕ್ರಿಯೇಟಿವ್ಸ್ ಇಂದ ಕ್ರಿಯೇಟ್ ಆಗಿರೋಂತ ಲೋಗೋಸ್. ಓಕೆನಾ? ಸೊ ಅದರಲ್ಲಿ ಯಾವುದು ಕರೆಕ್ಟ್ ಅಂತ ನೀವು ಕಂಡುಹಿಡಿಯಬೇಕು. ಹಾ, ಸಿಕ್ಸ್ ಲೋಗೋಸ್ ಇರ್ತಾರತ್ತೆ, ಬಜರ್ ಕ್ರಿಯೇಟ್ ಆಗತ್ತೆ. ಸೊ ಯಾರಿಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತು ಅವ್ರು ಬಜರ್ ಹೊಡಿಬೋದು. ಇಫ್ ಅಟ್ ಆಲ್ ಅವ್ರೇನಾದ್ರೂ ತಪ್ಪಾಗಿ ಆನ್ಸರ್ ಮಾಡಿದ್ರೆ ಮೈನಸ್ ಟು ಇರುತ್ತೆ. ಫಸ್ಟ್ ಲೋಗೋ ಈಗ ತೋರಿಸ್ತೀನಿ, ರೆಡಿ ಇರಿ. ಇಮಿಡಿಯೇಟ್ ತೋರಿಸಿದ ತಕ್ಷಣ ಯು ಕ್ಯಾನ್ ಜಸ್ಟ್ ಗೋ ವಿತ್ ದ ಬಜರ್ಸ್. ಯಾರು ಹತ್ತಿದ್ದು ಇರಿ? ಫ್ಲೆಕ್ಸ್. ಓಹೋ, 2 ರೂಪಾಯಿ ಡಿಫರೆನ್ಸ್. ಇವಾಗ ಡಿಸ್ಕಸ್ ಮಾಡಿ ಆನ್ಸರ್ ಮಾಡೋಣ ಇರು, ಅದಕ್ಕೆ ಗೊತ್ತು. ದೇವರಾಣೆ ನನಗೂ ಗೊತ್ತಿಲ್ಲ ಇದರಲ್ಲಿ ಏನ್ ಡಿಫರೆನ್ಸ್ ಅಂತ, ಬಟ್ ನನಗೆ ಕಾಣಿಸ್ತಾ ಇತ್ತು ಸ್ವಲ್ಪ ಡಿಫರೆನ್ಸ್. ಇವಾಗ ಬಜರ್ ಹೊತ್ತಿರೋದು ಆಟ್ ಗ್ಯಾಂಗರು. ಸೊ ಯಾವ್ದು ಎಕ್ಸಾಕ್ಟ್ ಲೋಗೋ ಅಂತ? ರೈಟ್ ಸೈಡ್ ಇರೋದಾ? ಪಕ್ಕನಾ? ಓಕೆ, ಫುಲ್ ದೊಡ್ಡದು ಮಾಡ್ತೀನಿ ತಗೊಳ್ಳಿ. ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್. ಏ, ನಾ ಬೇಗ ಹೇಳಿ ಆನ್ಸರ್ ಲಾಕ್ ಮಾಡ್ತೀನಿ. ಎಸ್ ಇದೆ ರೈಟ್. ಇಲ್ಲ ಇರು. ಏ ಇಲ್ಲ, ನನಗೆ ಯಾಕೋ ಲೆಫ್ಟ್ ಹ್ಯಾಂಡ್ ಸೈಡ್ ಕೊಡು ಈಗ. ಯಾಕೋ ಲೆಫ್ಟ್ ಹ್ಯಾಂಡ್ ಸೈಡ್ ಕೊಡು ನನಗೆ. ಅಲ್ಲ ಅಲ್ಲ, ಇರಿ. ಈಕ್ವಲ್ ಆಗಿ ಏನು ಹೇಳಬೇಕು? ರೈಟ್ ಹ್ಯಾಂಡ್. ಕರೆಕ್ಟ್ ಲೋಗೋ ಯಾವುದು ಇದರಲ್ಲಿ ಅಂತ ಕಂಡುಹಿಡಿಯಬೇಕು. ಸೋ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಕರೆಕ್ಟ್ ಗೆ ಆನ್ಸರ್ ಯಾವುದು ಅಂತ ಲಾಕ್ ಮಾಡ್ಕೊಳ್ಳಿ. ರೈಟ್ ಆರ್ ಲೆಫ್ಟ್? ಈಗ ನಾವು ಇಲ್ಲಿ ಕಡೆ ಎಡಿಟೆಡ್ ತರ ಕಾಣಿಸುತ್ತೆ. ಯೆಸ್, ಈ ಕಡೆ ಎಡಿಟೆಡ್ ಕಾಣಿಸುತ್ತೆ, ಈ ಕಡೆ ಕರೆಕ್ಟ್ ಆಗಿದೆ. ಲೆಫ್ಟ್, ಲೆಫ್ಟ್, ಲೆಫ್ಟ್ ಆನ್ಸರ್, ಲೆಫ್ಟ್ ಆನ್ಸರ್. ದೊಡ್ಡ ಕಂಪನಿ ಈ ತರ ಮಿಸ್ಟೇಕ್ ಮಾಡಲ್ಲ. ಶಟ್ ಅಪ್. ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಬೀಸ್ಟ್ ಅವರದು ದೊಡ್ಡ ಕಂಪನಿ ಅಲ್ಲ ಅಂತ ನೋಡಿ ಬ್ರಾಟ್ ಆನ್ ಆಗಿರ್ತಾರೆ. ಆಲ್ಮೋಸ್ಟ್ ಅಳ್ಳಕ್ಕೆ ಬಿದ್ದಿದ್ರು ರೈಟ್ ಅನ್ಬಿಟ್ಟು, ಮಿಸ್ಸಾಗಿ ಲೆಫ್ಟ್ ಅನ್ಬಿಟ್ರು. ಲೆಫ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ಥರ್ಡ್ ರೌಂಡ್ ಅಲ್ಲಿ ಫಸ್ಟ್ ಪಾಯಿಂಟ್ ಆಟ್ ಗ್ಯಾಂಗ್ ಅವ್ರಿಗೆ. ಬಟ್ ಏನಾದ್ರೂ ಮಿಸ್ ಆಗಿ ಹೇಳ್ಬಿಟ್ಟಿದ್ರು ರೈಟ್ ಅಂತ ಅಷ್ಟೇ ಒದ್ದೋಗ್ಬಿಡ್ತಿದ್ರು. ಲೆಟ್ಸ್ ಗೋ ಫಾರ್ ಲೋಗೋ ನಂಬರ್ 2. ಯಾರು ಹೊತ್ತಿದ್ದು ಬಜರು? ಸಿರಿ ಅವರು. ಓಕೆ, ಹೇಳಿ ಸಿರಿ ಅವರೇ. ಇದೆ ಇದೆ ನೋಡ್ತೀನಿ. 2 ಮಿನಿಟ್ಸ್ ಟೈಮರ್ ಇರುತ್ತೆ. ಸ್ವಾಮಿ ಬಿಟ್ಬಿಡೋ ನನ್ನ. ನನಗೆ ಗೊತ್ತೆ, ನನಗೆ ಲೆಫ್ಟ್ ಆರ್ ನೋಡು, ಇದು ಇದಾಗಿದೆ ಅಲ್ಲ. ರೈಟ್, ಇದು ರೈಟ್ ಸೈಡ್, ನಮ್ಮ ಸೈಡ್ ಇರೋದು. ಆರ್ ಎತ್ತು ಬಿಟ್ಟಿದಾರೆ ಅಲ್ಲಿ ಸೈಡ್ ಅಲ್ಲಿ ಹಂಗೆ ಇರೋದು. ಯೋಚನೆ ಮಾಡಕ್ ಟೈಮ್ ಇದೆ ನಮ್ಗೆ. ನೋ ವರೀಸ್ ಮಾಡಿ. ಡಿಫರೆನ್ಸ್ ಇದೆ ಗೈಸ್, ಬಟ್ ಒರಿಜಿನಲ್ ಸಿ ಅದೇ ಡಿಫರೆನ್ಸ್ ಇರೋದು. ಅದ್ ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ಎತ್ತಿರೋದು ಮತ್ತೊಮ್ಮೆ ಕೂಲ್ ಗ್ಯಾಂಗ್ ಅವರು ಸಖತ್ತಾಗಿ ಹಳ್ಳದಲ್ಲಿ ಬಿದ್ದಿದ್ದೀರಾ. ಲೆಫ್ಟ್ ಒನ್ ಇಸ್ ದ ಕರೆಕ್ಟ್ ಲೋಗೋ. ಗೊತ್ತಿತ್ತು ಆಕ್ಚುಲಿ. ಆಫ್ ನೋಡಿ, ಮೋಟಿವೇಟ್ ಮಾಡಕ್ಕೆ. Women. Next logo. Logo number 3. Let's go. ಗೈಸ್, ಏನ್ ಗೊತ್ತಾ, ಡಿಫ್ರೆನ್ಸ್ ಹೇಳ್ತೀನಿ. ಡಿಫ್ರೆನ್ಸ್ ಬಂದು ಆರ್ ಅಲ್ಲಿ ಇದೆ ಆಯ್ತಾ. ಸೆಕೆಂಡ್ ಆರ್ ಅಲ್ಲಿ ಗ್ಯಾಪ್ ಇದೆ, ಫಸ್ಟ್ ಆರ್ ಅಲ್ಲಿ ಗ್ಯಾಪ್ ಇಲ್ಲ. ಸೊ ಡಿಫ್ರೆನ್ಸ್ ಇದಿದೆ. ಒರಿಜಿನಲ್ ಬಿ ಗ್ಯಾಪ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಯಾರಿಗೂ ಗ್ಯಾಪ್ ಕೊಟ್ಟಿರ್ತಾರಲ್ವಾ? ನನಗೆ ಯಾಕೋ ಹಂಗೆ ಅನ್ನಿಸ್ತು. ಬಿ ಗ್ಯಾಪ್ ಇರೋದು, ಆರ್ಗೂ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ನನಗೆ ಯಾಕೋ ಕೆಳಗಡೆ ಇರೋದೇ ಅನ್ನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ? ವೆರಿ ಟ್ರೂ, ವೆರಿ ಟ್ರೂ. ಅಸ್ತ್ರಬೈ, ಎನಿ ಇನ್ಪುಟ್ಸ್? ಯೋಚನೆ ಮಾಡಿ, ಆತರ ಗ್ಯಾಪ್ ಯಾವತ್ತು ನೋಡಿಲ್ಲ. ಹೌದಾ? ಅನ್ನೋ ಫೀಲ್, ಅನ್ನೋ ಫೀಲ್. ಹಾಗಾದ್ರೆ ಮೇಲೆ ಇರೋದೆ ಅಂತೀರಾ? ಓದ್ತಿರೋದಿಕ್ಕೆ ಹಂಗೆಲ್ಲ ರಾಂಗ್ ಆನ್ಸರ್ ಕೊಡೋದ್ ಬೇಡ. ಫಸ್ಟ್ ಮೈನಸ್ ಅಲ್ಲಿ ಇದೀವಿ, ಯೋಚನೆ ಮಾಡೀರಿ. ಇವಾಗ ಚೆನ್ನಾಗಿದೆ ಹೌದು, ಬಟ್ ಮೇಲ್ಗಡೆ ಚೆನ್ನಾಗಿದೆ ಹೌದು. ಆದ್ರೆ ಆತರ ಲೋಗೋ ಅವರು ಯಾರನ್ನು ಗ್ಯಾಪ್ ಇದ್ ಮಾಡಲ್ಲ. ವಿ ಆರ್ ಗೋಯಿಂಗ್ ಫಾರ್ ಸೆಕೆಂಡ್ ಒನ್. ಕರೆಕ್ಟ್ ಆನ್ಸರ್. ಯೆಸ್, ಲೋಗೋ ನಂಬರ್ 4. ಈಗ ತೋರಿಸ್ತೀನಿ, ರೆಡಿ ಇರಿ. ಬಜರ್ ರೀಸೆಟ್ ಆಗಿದೆ. ನನಗೆ ಗೊತ್ತಿಲ್ಲ ಇದು.
ಆಕ್ಚುಲಿ ಅವರು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಯಾರೋ ಒತ್ತದ್ರು ಸೆಕೆಂಡ್ ಒನ್ ಅನಿಸ್ತಾ ಇದೆ ಐ ಮೀನ್ ನನ್ ಸೈಡ್ ಇರೋದು ಯಾಕಂದ್ರೆ ಫಸ್ಟ್ ದು ಲೋಗೋ ಸೆಂಟರ್ ಒನ್ ಲೆಫ್ಟ್ ಹಾಲ್ಕೊಂಡಿದೆ ಇದು ಬಂದು ಸೆಕೆಂಡ್ ಒನ್ ಲೋಗೋ ಇಸ್ ಅ ಪರ್ಫೆಕ್ಟ್ ಲೋಗೋ ಸೆಕೆಂಡ್ ರೈಟ್ ಅದು ಪರ್ಫೆಕ್ಟ್ ಇದು ಎಲ್ಲ ನೋಡಿದ್ನಿ ನಾನು ಹಂಗೆ ಇರೋದು ನಾನು ನೋಡಿದೀನಿ ಇದು ಯಾವ್ದೋ ಇದೆ ಇದು ಯಾವ್ದ್ರದ್ದು ಲೋಗೋ ಇದು ಲೆಫ್ಟ್ ಅಲ್ಲಿ ಇರೋದು ಸಿಮೆಟ್ರಿಕ್ ಆಗಿ ಇದೆ ಇರೋದು ಸಿಮೆಟ್ರಿಕ್ ಆಗಿ ಇದೆ ಬಟ್ ನಾನು ರೈಟ್ ದೇ ನೋಡಿರೋದು ಅಂತ ನನಗೆ ರೈಟ್ ದೇ ನೋಡ್ರದ ಕಾನ್ಫಿಡೆನ್ಸ್ ಅದು ಒಂದು ಅರ್ಧ ಕಾನ್ಫಿಡೆನ್ಸ್ ನನಗೂ ನನಗೂ ಅಷ್ಟೇ ನಾನು ನೋಡಿದಕ್ಕೆ ಒತ್ತಿತ್ತು ಗೊತ್ತು ಅಂತ ನೀವ್ ಹೇಳದ್ಮೇಲೆ ಇದು ಇದು ಒಂಥರ ಹಂಗೆ ಇದೆಯಲ್ಲ ಐ ಥಿಂಕ್ ಸೋ ರೈಟ್ ಫ್ಲ್ಯಾಶ್ ಐತಲ್ಲ ನಾನು ಇದ್ರಲ್ಲಿ ನೋಡಿದ್ದೀನಿ ಏರ್ಪೋರ್ಟ್ ಅಲ್ಲಿ ಐ ಥಿಂಕ್ ಸೋ ಮೈನಸ್ 2 ನೋಡಿ ಯೋಚನೆ ಮಾಡಿ ಆಲ್ರೆಡಿ ಮೈನಸ್ 2 ಆಗಿದೆ ಲೆಟ್ಸ್ ಗೋ ಫಾರ್ ಲೆಫ್ಟ್ ಗೈಸ್ ಗೈಸ್ ಜಸ್ಟ್ 20 ಸೆಕೆಂಡ್ಸ್ ಮೋರ್ ಬೇಗ ಹೇಳಿ ಯಾವುದು ಅಂತ ಆನ್ಸರ್ ಅದ ನೀವೇ ಹೇಳಿ ನಮ್ಮ ಕೈಸ್ ಆನ್ಸರ್ ಫೀಲ್ ಲೆಫ್ಟ್ ರೈಟ್ ಅದು ಕರೆಕ್ಟ್ ಅಂತ ಅನ್ಸುತ್ತೆ ಇವಾಗ ರೈಟ್ ಆ ಲೆಫ್ಟ್ ಆ ಅದೇ ಹೇಳಿ ಗೈಸ್ ಗೈಸ್ ಲೆಫ್ಟ್ ಅಲ್ಲಿ ಇರೋದು ಲಿಟರಲ್ ಟ್ರ್ಯಾಪ್ ಅನ್ಸುತ್ತೆ ನನಗೆ ಯಾಕಂದ್ರೆ ತುಂಬಾ ಪರ್ಫೆಕ್ಟ್ ಲೋಗೋ ಅನ್ಸುತ್ತೆ ತುಂಬಾ ಪರ್ಫೆಕ್ಟ್ ಅನ್ಸುತ್ತೆ ಯಾವುದು ಲೆಫ್ಟ್ ಅಲ್ಲಿ ಇರೋದಾ ಅಸೋ ಅಲ್ಲ ಅಲ್ಲ ರೈಟ್ ಅಲ್ಲಿ ಇರೋದು ತುಂಬಾ ಪರ್ಫೆಕ್ಟ್ ಲೋಗೋ ಲೆಫ್ಟ್ ಅಲ್ಲಿ ಇರೋದು ಕರೆಕ್ಟ್ ಏ ಬಾಯ್ ಓಕೆ ಲೆಟ್ಸ್ ಗೋ ಫಾರ್ ಲೆಫ್ಟ್ ಲೆಫ್ಟ್ ಓ ಸ್ವಾಮಿ ಡ್ರಾನ್ಸರ್ ನೀನ್ ಯಾಕೋ ಹಿಂಗ ಆದೆ ರೈಟ್ ಒನ್ ಇಸ್ ದ ಕರೆಕ್ಟ್ ಲೋಗೋ ಗೈಸ್ ಎಷ್ಟು ದರಿದ್ರು ಕ್ರಿಯೇಟ್ ಮಾಡಿದಾನೆ ಅದನ್ನ ಪರ್ಫೆಕ್ಟ್ ಅನ್ಬಿಟ್ಟಲ್ಲ ನೀನು ಲಿಟ್ರಲಿ ಫಸ್ಟ್ ಟೈಮ್ ನೋಡಿದಾಗ ಗೊತ್ತಾಗುತ್ತೆ ರೈಟ್ ಒನ್ ಇಸ್ ದ ಕರೆಕ್ಟ್ ಅಂತ ಯಾಕಂದ್ರೆ ಅಲ್ಲಿ ಮಿಡ್ ನೋಡಿ ಆ ಮೂರು ಹೆಂಗಿಟ್ಟವನು ಅವನು ಬೀಸ್ಟ್ ಮೈಕ್ ಆನ್ ಮಾಡು ಕ್ಯಾನ್ಸಲ್ ಮಾಡ್ತಾ ಇದೀನಿ ಸಿರಿ ಅವರೇ ನಾನು ನಿಮ್ಮ ಕ್ಯಾಮ್ರಾ ಅಲ್ಲಿ ನೋಡಿದೆ ಊಡಿಲ್ ನೋಡ್ಕೊಂಡಿದ್ದು ಯಾರಿಗೂ ಇಲ್ಲ ಈ ಪಾಯಿಂಟ್ ಲೆಟ್ಸ್ ಗೋ ಫಾರ್ ದ ಫೈನಲ್ ಇಲ್ಲ ಕೂತ್ಕೊಳ್ಳಿ ಅಷ್ಟೇ ಹೇಳ್ರಪ್ಪ ಇವಾಗ ಮತ್ತೆ ಇವಾಗ ನೋಡಿ ಯಾರ ಬಜರ್ ಹೊತ್ತಿತ್ತು ಯೋಚನೆ ಮಾಡ್ಕೊಂಡ್ ಕುತ್ಕೋಬೇಡಿ ಗೊತ್ತಿದೆ ಹೇಳ್ರಿ ಲೆಫ್ಟ್ ಒನ್ ಇಸ್ ರೈಟ್ ಆನ್ಸರ್ ಸ್ವಾಮಿ ಅಂಡ್ ಫೈನಲಿ ಫಸ್ಟ್ ರೌಂಡ್ ಅಲ್ಲಿ 2 ಪಾಯಿಂಟ್ಸ್ ಹಾಟ್ ಗ್ಯಾಂಗ್ ಅವರು 4 ಪಾಯಿಂಟ್ಸ್ ಕೂಲ್ ಗ್ಯಾಂಗ್ ಅವರು ಕೂಲ್ ಗ್ಯಾಂಗ್ ಅವರು ಅಂತೂ ಸಖತ್ತಾಗಿ ಶುರು ಮಾಡಿದ್ರು ಅಂಡ್ ಮೋರ್ ಓವರ್ ಸೆಕೆಂಡ್ ರೌಂಡ್ ಅಲ್ಲೂ ಕೂಲ್ ಗ್ಯಾಂಗ್ ಅವರು ಅಂತೂ ನಿನ್ ಮುಖ ನೋಡಕ್ ಆಯ್ತಿಲ್ಲ ಡ್ರಾನ್ಸರ್ ನಿನ್ನಿಂದಾನೇ ಸೋತಿರೋದು ನಿಮ್ ಟೀಮ್ ಅವರು ಚರಂಕರು ಸೊ ಇವಾಗ ಡೇರ್ ಏನಪ್ಪ ಅಂದ್ರೆ ಅಸ್ತ್ರ ಮತ್ತೆ ಡ್ರಾನ್ಸರ್ ಮನೇಲಿ ಬಾಳೆನ್ ಇದ್ದೇ ಇರುತ್ತೆ ಇಬ್ರಲ್ಲಿ ಯಾರು ಒಬ್ರು ಡಿಸೈಡ್ ಮಾಡ್ಕೊಂಡು ಇಬ್ರಲ್ಲಿ ಯಾರು ಒಬ್ರು ಡಿಸೈಡ್ ಮಾಡ್ಕೊಂಡು ಅದನ್ನೊಂದು ಪ್ಲೇಟ್ ಅಲ್ಲಿ ತಗೊಂಬನ್ನಿ ಹೌದು 1 ಮಿನಿಟ್ ಲೇಟರ್ ಏನ್ ಮಾಡ್ತೀಯ ಅಂದ್ರೆ ಆ ಪ್ಲೇಟ್ ನ ಮುಂದೆ ಇಟ್ಕೊಂಡು ಕೈ ಯೂಸ್ ಮಾಡದೆ ಅನ್ರ್ಯಾಪ್ ಮಾಡ್ಬಿಟ್ಟು ತಿನ್ಬೇಕು ಬಾಳೇನಿಲ್ಲ ಗುರು ಮನೇಲಿ ಬಾಳೇನಿಲ್ಲ ಫಸ್ಟ್ ಡೇರ್ ಗೈಸ್ ಇದೀನಿ ಫಸ್ಟ್ ಟೈಮ್ ಸಿಕ್ಕಾಕೊಂಡಿದ್ದೀನಿ ಪರವಾಗಿಲ್ಲ ಬಾಳೆ ತಿನ್ನ ಆಮೇಲೆ ಇದೆಲ್ಲ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತೀಯ ನೋಡು ಅರ್ಧ ಬಾಳೆ ತಿನ್ನ ಸಾಕು ಓಲಿ ನೋಡಕ್ ಆಯ್ತಲ್ಲ ನಿನ್ನ ಆಗಿದೆ ಅರ್ಧ ಅರ್ಧ ಡನ್ ಇನ್ನೊಂದ್ ಬೈಟ್ ಇನ್ನೊಂದ್ ಬ್ಯಾಕ್ ಸೈಡ್ ಓ ಫುಲ್ ಅಂದ್ರಾಪ್ ಮಾಡಪ್ಪ ಬಾಳೆಣ್ಣ ಮಾಡಿದ್ದಾರೆ ಪೂರ್ತಿ ಹಿಂದೆ ಸ್ಟ್ರಾಟಜಿ ಬ್ರೋ ಅರ್ಧ ಕಟ್ ಮಾಡಿ ಅರ್ಧದಲ್ಲಿ ನೆಕ್ತಾ ಇದ್ದೀನಿ ಅಂದೆ ಸರಿ ಓಕೆ ಡೇರ್ 1 ಡನ್ ಅಸ್ತ್ರಗೆ ಸ್ಲ್ಯಾಪ್ ಯುವರ್ ಸೆಲ್ಫ್ ಅಂಡ್ ಪೋಸ್ಟ್ ಎ ಸ್ಟೋರಿ ಹೆಂಗೆ ಅಂದ್ರೆ
ಕಪಾಳ ಕೊಡ್ಕೊಂಡು ಸ್ಟೋರಿ ಹಾಕ್ಬೇಕು. ಮಿನಿಮಮ್ 2 hours ಇರ್ಬೇಕು ಅದು ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ಎಲ್ಲಾ ಕ್ರಿಯೇಟರ್ಸ್ನ ನೀನ್ ಟ್ಯಾಗ್ ಮಾಡ್ಬೇಕು. ಫುಲ್ ಸೀರಿಯಸ್ ಗೆ ಫ್ರಸ್ಟ್ರೇಟ್ ಆಗಿ ಹೊಡ್ಕೊಳ್ಳೋ ತರ ಇರ್ಬೇಕು. ಫಸ್ಟ್ ಒನ್ ಓಕೆ ಇತ್ತು, ಸೆಕೆಂಡ್ ಒನ್ ಏನದು ಹಿಂಗೆ ಸುಮ್ನೆ ತಳ್ಕೊಂಡ ತಳ್ಕೊಂಡ ಹಿಂಗೆ. ನೆಕ್ಸ್ಟ್, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಇದಾರ? ಇವಾಗ ಇಲ್ಲ ಇಲ್ಲ, ಎಲ್ಲಾದ್ರೂ ಅಂದ್ರೆ ಕಸಿನ್ಸ್ ಆದ್ರೂ ನಡೆಯುತ್ತೆ. ಸೊ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಏನಾದ್ರೂ ಒಂದ್ ಟಾಪಿಕ್ ಕೇಳ್ಬಿಟ್ಟು ಏಟ್ ಯು ಅಂತ ಹೇಳ್ಬೇಕು. ಅಲ್ಲಿ ಯಾಕೆ ಹಿಂಗ್ ಮಾಡಿದೆ, ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ಮಾತಾಡ್ಬೇಡ ಇನ್ಮೇಲಿಂದ ನನ್ ಜೊತೆ ನೀನು. ಸೊ ಬೇಸಿಕಲಿ ನೀವ್ ಹೆಂಗೆ ಅಂದ್ರೆ ನೀವ್ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದೀರ, ನೀವ್ ಅವ್ರ ಜೊತೆ ಮಾತಾಡಕ್ ರೆಡಿ ಇಲ್ಲ. ಹಲೋ, ಏನ್ ಮಾಡ್ತಿದೀರ ಅಣ್ಣ? ಮರ್ಯಾದೆ ಕೊಡ್ಬೇಕಂತ ಹೇಳಿ ಏನ್ ಮಾಡ್ತಿದ್ದೀರಾ? ಈಚೆ ಇದ್ದೀರಾ? ಎಲ್ಲಿದ್ದೀರಾ? ಮನೆ ಒಳಗಡೆನಾ? ಇರಿ ಇರಿ ಇರಿ, ಒಂದೇ ಒಂದ್ ನಿಮಿಷ ನಿಮ್ಗಿದೆ, ಹೇಳ್ತೀನಿರಿ. ಇನ್ನು ಏನಾಗ್ಬೇಕು? ಏನ್ ಹೇಳಿದ್ದೆ ನಾನು ನಿಮ್ಗೆ? ಏನಾದ್ರೂ ತಗೋ ಬನ್ನಿ ತಿನ್ನಕ್ಕೆ ಅಂತ ಹೇಳಿದ್ದೆ ತಾನೆ. ಎಷ್ಟೊತ್ ವೈಟ್ ಮಾಡೋದು? ಸ್ವಿಗ್ಗಿ ಟೊಮೆಟೊ ಅಲ್ಲ, ಟೊಮೆಟೊ ಅಲ್ಲ ಅಲ್ಲ. ನಾನು ಏನ್ ಹೇಳಿದ್ ನಿಮ್ಗೆ? ಏನಾದ್ರೂ ಹೇಳೋದನ್ನ ಸೀರಿಯಸ್ ಆಗಿ ತಗೊಳ್ತೀರಾ? ತಗೊಳಲ್ವಾ ನೀವು? ಏನು ಇಷ್ಟು ನೆಗ್ಲೆಕ್ಟ್ ಮಾಡ್ಬೇಡಿ, ಚೆನ್ನಾಗಿರಲ್ಲ. ಎಷ್ಟ್ ಸತಿ ಹೇಳೋದ್ ಹೇಳಿ? ಆಟ ಆಡ್ತಿದ್ದೀರಾ? ಇನ್ನೂ ಕಾಮಿಡಿ ಆಗಿ ತಗೊಳ್ತಾ ಇದೀರಾ? ಇನ್ ಯಾವತ್ತು ಫೋನ್ ಮಾಡ್ಬೇಡಿ, ನಾನು ಎತ್ತದು ಇಲ್ಲ. ಐ ಏಟ್ ಯು, ಬೈ. ಸುಮ್ನೆ ಇರೋಲಿ, ಬಂದ್ರೆ ಏನ್ ಮಾಡೋದೇನು? ಮನೆಗೆ ಈಗ ಬಂದ್ಬಿಟ್ಟು ಸರಿ ಹೆಂಗ್ ಬಂದೈತೆ ತೋರಿಸಿ ಕೇಳಿ. ಜಾಸ್ತಿ ಮಾತಾಡ್ಬಿಟ್ಟೆ ನಾನು. ಹಲೋ, ಇನ್ವಾಲ್ವ್ ಆಗ್ಬಿಟ್ರು ನೋಡಿ. ಅಲೋ, ಪ್ರ್ಯಾಂಕ್ ಮಾಡ್ತಿದ್ದೆ ಸುಮ್ನೆ. ಪ್ರ್ಯಾಂಕ್ ಜೋಕು? ಏನ್ ಜೋಕು? ಏನಿಲ್ಲ. ರೈಟ್ ಹೇಳು, ಎಲ್ಲಿಗ್ ಹೋಗ್ಲಿ? ಬೇರೆ ಅಣ್ಣ ಯಾರು ಇಲ್ಲ, ಇರೋದೇ ನೀವ್ ಒಬ್ರು. ಏ, ಇದು ಸುಮ್ನೆ ಪ್ರ್ಯಾಂಕ್ ಮಾಡಿದ್ದು. ಅಣ್ಣನ ಹತ್ರ ತಾನೇ ಪ್ರ್ಯಾಂಕ್ ಮಾಡ್ಬೇಕು. ಏ, ಸೀರಿಯಸ್ ಆಗಿ ಜೋಕೆ ಮಾಡಿದ್ದು, ಸೀರಿಯಸ್ ಆಗಿಲ್ಲ ತಗೋಬೇಡಿ. ಫೋನ್ ಕಟ್ ಮಾಡು, ನಾನ್ ಸೀರಿಯಸ್ ಆಗತ್ತು. ಮತ್ತೆ ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಏ, ನಿಮ್ ತಗೊಳ್ತಾರ? ಕಟ್ ಮಾಡು, ಕಟ್ ಮಾಡು ಅಂತ. ಜೋಕ್ ಯಾರ ಹತ್ರ ಮಾಡ್ಬೇಕು, ಅವ್ರ ಹತ್ರ ಮಾಡ್ಬೇಕು. ಸೊ ಎಸ್ ಗೈಸ್, ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೇರ್ ಎಲ್ಲ ನೋಡಿರ್ತೀರಾ, ಕ್ರೇಜಿ ಆಗಿತ್ತು ಅನ್ಸುತ್ತೆ. ಆ್ಯಂಡ್ ನಿಮಗೆ ಇನ್ನು ಯಾವುದಾದ್ರೂ ಡೇರ್ಸ್ ಕೊಡ್ಬೋದು ನಮ್ಮ ಕ್ರಿಯೇಟರ್ಸ್ಗೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಕಮಿಂಗ್ ಕಂಟೆಂಟ್, ಬರೋ ಕಂಟೆಂಟ್ಸ್ಗೆ ಆ ಥರ ಡೇಸ್ನ ಕೂಡ ಇನ್ಕ್ಲೂಡ್ ಮಾಡೋ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಬರೀ ನೀವೊಬ್ಬರೇ ಮಾತ್ರ ನೋಡಿದ್ರೆ ಸಾಕಾಗಲ್ಲ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ ನಾವು ಕೂಡ ಅಷ್ಟೇ ಆಫ್ಲೈನ್ ಕಂಟೆಂಟ್ಸ್ ತರ್ತಾ ಇರ್ತೀವಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್, ಸ್ಟಾರ್ಟ್.